ಎಲ್ಲರಿಗೂ ನಮಸ್ಕಾರ ನಾನು ಶಿವಲಿಂಗಯ್ಯ ಕೆಜೆ ಗೌರ್ಮೆಂಟ್ ಐಟಿ ಐ ಕಾಲೇಜ್ ಎನ್ಆರ್ಮೊಲ ಮೈಸೂರು ಇಲ್ಲಿ ನಾನು ಕಿರಿಯ ತರಬೇತಿ ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈ ದಿನ ನಾನು ನಿಮಗೆ ಸಿ ಎನ್ ಸಿಯ ಪ್ರೋಗ್ರಾಮ್ಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ನೋಡಿ ಈ ನನ್ನ ಹತ್ರ ಒಂದು ಜಾಬ್ ಇದೆ ವರ್ಕ್ ಪೀಸ್ ಇದೆ ಓಕೆ ಒಂದು ವರ್ಕ್ ಪೀಸ್ ಇದೆ ರಾ ಮೆಟೀರಿಯಲ್ ಇದರ ಡಯಾಮೀಟರ್ ಬಂದು ಡಯಾ 49 ಎಂಎಂ ಇದೆ 49 ಎಂಎಂ ಇದೆ ಸೊ ಈ ಜಾಬ್ ಅನ್ನ ನಾನು 48 ಆಗಿ ಟರ್ನ್ ಮಾಡಬೇಕು ಅಂದ್ರೆ 48 ಡಯಾಮೀಟರ್ ಗೆ ಟರ್ನ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಡಯಾ 48 ಮಾಡಬೇಕು ಸೊ ಈ ಏನು ರಾ ಮೆಟೀರಿಯಲ್ ಇದೆ 49 ಎಂಎಂ ಗೆ ಇದನ್ನ ನಾನು 48 ಡಯಾಮೀಟರ್ ಗೆ ಟರ್ನ್ ಮಾಡಬೇಕು ಫಾರ್ ದ ಲೆಂತ್ ಆಫ್ 25 ಎಂಎಂ ಸೊ ಈ ಜಾಬ್ ಅನ್ನು ಫಿನಿಷಿಂಗ್ ಮಾಡಲಿಕ್ಕೆ ನಾನು ಸಿಎನ್ಸಿ ಟರ್ನಿಂಗ್ ಸೆಂಟರ್ ಅನ್ನು ಯೂಸ್ ಮಾಡ್ತೇನೆ ಓಕೆ ಈ ಸಿಎನ್ಸಿ ಟರ್ನಿಂಗ್ ಸೆಂಟರ್ ಅನ್ನು ಯೂಸ್ ಮಾಡಿ ಡಯಾ 48 ಫಾರ್ ದ ಲೆಂತ್ ಆಫ್ 25 ಎಂಎಂ ಗೆ ಜಾಬ್ ಅನ್ನು ಮಾಡಬೇಕು ಅಂತ ತಿಳ್ಕೊಳ್ಳಿ ಈಗ ನಾನು ಈ ಜಾಬ್ ಅನ್ನು ಫಿನಿಷಿಂಗ್ ಮಾಡಲಿಕ್ಕೆ ಸಿಎನ್ಸಿ ಟರ್ನಿಂಗ್ ಮಿಷಿನ್ ಅನ್ನು ಬಳಸ್ತೇನೆ ಸೊ ಈ ಜಾಬ್ ಅನ್ನು ಏನು ಈ ಚೆಕ್ ಇದೆ ನಮ್ಮ ಹತ್ರ ಆ ಚೆಕ್ಕಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಜಾಬ್ ಸೆಟ್ಟಿಂಗ್ ಕೂಡ ಆಗಿದೆ ಜಾಬ್ ಚೆಕ್ಕಿಗೆ ಫಿಕ್ಸ್ ಆಗಿದೆ ಹಾಗೆಯೇ ಈ ಪ್ಲೇನ್ ಟರ್ನಿಂಗ್ ಮಾಡಲಿಕ್ಕೆ ನಾನು ಕಟಿಂಗ್ ಟೂಲ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಟಿಂಗ್ ಟೂಲ್ ಸೆಟ್ಟಿಂಗ್ ಮಾಡಿದ್ದೀನಿ ಕಟಿಂಗ್ ಟೂಲ್ಗೆ ಟೂಲ್ ಆಫ್ಸೆಟ್ ಕೂಡ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಈಗ ಜಾಬ್ ಫಿಕ್ಸ್ ಆಗಿದೆ ಜಾಬ್ ಸೆಟ್ಟಿಂಗ್ ಆಗಿದೆ ಕಟಿಂಗ್ ಟೂಲ್ ಸೆಟ್ಟಿಂಗ್ ಆಗಿದೆ ಕಟಿಂಗ್ ಟೂಲ್ ಟೂಲ್ ಆಫ್ಸೆಟ್ ರೆಡಿ ಆಗಿದೆ ಈಗ ಈ ಕಟಿಂಗ್ ಟೂಲು ಬಂದು ನಮಗೆ ಬೇಕಾಗಿರುವಂಥ ಡೈಮೆನ್ಷನ್ಸ್ಗೆ ಜಾಬನ್ನು ಪ್ಲೇನ್ ಟರ್ನಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು ನಿಮ್ಗೆ ಆಗಲೇ ಗೊತ್ತಿದೆ ಈ ಸಿ ಎನ್ ಸಿ ಲೇತ್ ಅಥವಾ ಟರ್ನಿಂಗ್ ಸೆಂಟ್ರಲ್ಲಿ ಮ್ಯಾನ್ಯಲಿ ಮಾಡೋದಿಲ್ಲ ನಾವು ಕನ್ವೆನ್ಷನಲ್ ಲೇತ್ ಅಥವಾ ಮಿಲ್ಲಿಂಗ್ ಥರ ಏನು ಮಾಡ್ತೀವಿ ನಾವಿಲ್ಲಿ ಇಲ್ಲಿ ಇದಕ್ಕೆ ಆದಂಥ ಒಂದು ಇನ್ಸ್ಟ್ರಕ್ಷನ್ಸನ್ನು ಬರಿತೀವಿ ಆ ಇನ್ಸ್ಟ್ರಕ್ಷನ್ಸ್ಗಳಿಗೆ ಏನಂತ ಕರಿತೀವಿ ನಾವು ಸಿ ಎನ್ ಸಿ ಪ್ರೋಗ್ರಾಮ್ ಅಂತ ಕರಿತೀವಿ ಏನಂತ ಕರಿತೀವಿ ಸಿ ಎನ್ ಸಿ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ಅಥವಾ ಪ್ರೋಗ್ರಾಮ್ ಅಂತ ಕರಿತೀವಿ ಓಕೆ ಸೊ ಹಾಗಾದರೆ ಇವತ್ತು ನಾನು ನಿಮಗೆ ಸಿ ಎನ್ ಸಿ ಪ್ರೋಗ್ರಾಮ್ ಅಂದರೆ ಏನು ಅದನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನ ನಾನು ಈ ಒಂದು ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಈಗ ಸಿ ಎನ್ ಸಿ ಪ್ರೋಗ್ರಾಮ್ ಅಂದರೆ ಏನು ವಾಟ್ ಈಸ್ ಸಿ ಎನ್ ಸಿ ಪ್ರೋಗ್ರಾಮ್ ಓಕೆ ಸೊ ಸಿ ಎನ್ ಸಿ ಪ್ರೋಗ್ರಾಮ್ ಈಸ್ ಎ ಸಿ ಎನ್ ಸಿ ಪ್ರೋಗ್ರಾಮ್ ಈಸ್ ಎ ಲಿಸ್ಟ್ ಆಫ್ ರಿಟರ್ನ್ ಲಿಸ್ಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಲಿಸ್ಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ರಿಟರ್ನ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಫಾರ್ ಸ್ಪೆಸಿಫಿಕ್ ಆಪರೇಷನ್ಸ್ ಫಾರ್ ಸ್ಪೆಸಿಫಿಕ್ ಆಪರೇಷನ್ಸ್ ಈಸ್ ಕಾಲ್ಡ್ ಆಸ್ ಸಿ ಎನ್ ಸಿ ಪ್ರೋಗ್ರಾಮ್ಸ್ ಸಿ ಎನ್ ಸಿ ಪ್ರೋಗ್ರಾಮ್ ಅಥವಾ ಪ್ರೋಗ್ರಾಮ್ಸ್ ಸೊ ಏನು ಸಿ ಎನ್ ಸಿ ಪ್ರೋಗ್ರಾಮ್ ಅಂದರೆ ಸಿ ಎನ್ ಸಿ ಪ್ರೋಗ್ರಾಮ್ ಈಸ್ ಎ ಲಿಸ್ಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಆ ರಿಟರ್ನ್ ಇನ್ಸ್ಟ್ರಕ್ಷನ್ ರಿಟರ್ನ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಫಾರ್ ಎ ಸ್ಪೆಸಿಫಿಕ್ ಆಪರೇಷನ್ ಅಂದರೆ
ನಾವು ಯಾವುದೇ ಒಂದು ಜಾಬ್ ಅನ್ನು ಮಾಡಲಿಕ್ಕೆ ಅಂದ್ರೆ ನಾವು ಬಯಸಿದ ಆಪರೇಷನ್ ಗಳನ್ನು ಗಳನ್ನು ಮಾಡಲು ಬರೆಯುವ ಸೂಚನೆಗಳ ಗುಂಪನ್ನು ಸಿಎನ್ಸಿ ಪ್ರೋಗ್ರಾಮ್ ಅಂತ ಕರೀತೀವಿ ಇದು ಕನ್ನಡದಲ್ಲಿ ಅಂದ್ರೆ ನಾವೇನು ಇನ್ಸ್ಟ್ರಕ್ಷನ್ಸ್ ಗಳನ್ನು ಬರೀತೀವಿ ಆ ಇನ್ಸ್ಟ್ರಕ್ಷನ್ ಗಳ ಗುಂಪನ್ನು ನಾವು ಸಿಎನ್ಸಿ ಪ್ರೋಗ್ರಾಮ್ ಅಂತ ಕರೀತೀವಿ ಓಕೆ ದಟ್ ಇಸ್ ದ ಲಿಸ್ಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳ ಪಟ್ಟಿಯನ್ನು ಅಥವಾ ಗುಂಪನ್ನು ಸಿಎನ್ಸಿ ಪ್ರೋಗ್ರಾಮ್ ಅಂತ ಕರೀತೀವಿ ಆದರೆ ದಿಸ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಈ ಇನ್ಸ್ಟ್ರಕ್ಷನ್ಗಳ ಗುಂಪು ಏನಿರುತ್ತೆ ಆ ಗುಂಪು ಅಥವಾ ಇನ್ಸ್ಟ್ರಕ್ಷನ್ಗಳ ಪಟ್ಟಿ ಏನಿರುತ್ತೆ ಆ ಪಟ್ಟಿಯನ್ನು ನಾವು ಆ ಮಿಷಿನಿನ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಪ್ರಕಾರನೇ ಬರೆದ್ರೆ ಅದು ಆ ಇನ್ಸ್ಟ್ರಕ್ಷನ್ಸನ್ನು ರೀಡ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಆಪರೇಷನ್ಗಳನ್ನು ಮಾಡ್ತಾ ಹೋಗುತ್ತೆ ಓಕೆ ಸೊ ಈಗ ಈ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಏನಿದೆಯಲ್ಲ ಯಾಕಪ್ಪ ಈ ಸ್ಟ್ಯಾಂಡರ್ಡ್ ಫಾರ್ಮೇಟನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಸಿ ಎನ್ ಸಿಯ ಕಂಟ್ರೋಲ್ಗಳು ಬೇರೆ ಬೇರೆ ರೀತಿ ಬರುತ್ತೆ ಫನಕ್ ಬರುತ್ತೆ ಸಿನ್ಮರಿಕ್ ಬರುತ್ತೆ ಇನ್ಮರಿಕ್ ಬರುತ್ತೆ ಅದೇ ರೀತಿ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರು ಬೇರೆ ಬೇರೆ ಒಂದು ಕಂಟ್ರೋಲ್ಸನ್ನು ಯೂಸ್ ಮಾಡ್ತಾರೆ ಓಕೆ ಈಗ ನಾನು ಸಿ ಎನ್ ಸಿ ಫೋನಿಕ್ ಸಿಸ್ಟಮ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇರುತ್ತೆ ಅದೇ ರೀತಿ ಸಿನಿಮರ್ಕಿಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇರುತ್ತೆ ಸೊ ಆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟಲ್ಲಿ ನಾವು ಪ್ರೋಗ್ರಾಮ್ಗಳನ್ನು ಬರೆದ್ರೆ ಅಥವಾ ಇನ್ಸ್ಟ್ರಕ್ಷನ್ಗಳನ್ನು ಅಥವಾ ಸೂಚನೆಗಳನ್ನು ಬರೆದ್ರೆ ಮಷೀನು ಅದನ್ನು ರಿಸೀವ್ ಮಾಡಿ ರೀಡ್ ಮಾಡಿ ನಮ್ಗೆ ಯಾವ ಆಪರೇಷನ್ ಬೇಕೋ ಆ ಆಪರೇಷನ್ ಅನ್ನೋದು ಮಾಡ್ತಾ ಹೋಗುತ್ತೆ ಓಕೆ ಸೊ ಈ ಇನ್ಸ್ಟ್ರಕ್ಷನ್ಗಳ ಗುಂಪೇನಿದೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನೀಗ ಬರೀತೀನಿ ನೋಡಿ ಒಂದು ಜಸ್ಟ್ ಅದು ಪಟ್ಟಿ ಈಗ ನಾನು ಯಾವುದೋ ಒಂದು ಸ್ಪೆಸಿಫಿಕ್ ಆಪರೇಷನ್ ಅಂತಲೂ ಕೂಡ ಹೇಳ್ತಾ ಇದ್ದೀನಿ ನಾನಿಲ್ಲಿ ಪ್ಲೇನ್ ಟರ್ನಿಂಗ್ ಆಪರೇಷನ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಸೊ ಈ ಒಂದು ಪ್ಲೇನ್ ಟರ್ನಿಂಗ್ ಆಪರೇಷನ್ ಮಾಡಬೇಕು ಸೊ ಈ ಆಪರೇಷನ್ ಮಾಡಲಿಕ್ಕೆ ಈ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀತೀನಿ ಗುಂಪನ್ನ ಬರೀತೀನಿ ನೋಡಿ ಓಕೆ ಸೊ ಅದೇ ರೀತಿ ಓಕೆ ನೋಡಿ ಈಗ ಬರ್ದಲ್ಲ ಸೊ ದಿಸ್ ಈಸ್ ದ ಸಿ ಎನ್ ಸಿ ಪ್ರೋಗ್ರಾಮ್ ಓಕೆ ಏನು ಸಿ ಎನ್ ಸಿ ಪ್ರೋಗ್ರಾಮ್ ಅಂದ್ರೆ ಸಿ ದಿಸ್ ಈಸ್ ದ ಸಿ ಎನ್ ಸಿ ಪ್ರೋಗ್ರಾಮ್ ದಿಸ್ ಈಸ್ ದ ಲಿಸ್ಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ ದಿಸ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಆರ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಫಾರ್ ಸಿ ಎನ್ ಸಿ ಲೇತ್ ಆಫ್ ಫನಕ್ ಕಂಟ್ರೋಲ್ ಸೊ ಈ ಒಂದು ಸಿ ಎನ್ ಸಿ ಯ ಪ್ರೋಗ್ರಾಮ್ ಇದೆ ಸಿ ಎನ್ ಸಿ ಸೂಚನೆಗಳ ಪಟ್ಟಿ ಇದೆ ಈ ಪಟ್ಟಿ ಏನಿದೆ ಸಿ ಎನ್ ಸಿ ಫನಕ್ ಕಂಟ್ರೋಲಿನ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಪ್ರಕಾರ ಇದೆ ಸೊ ನಾವು ಈ ರೀತಿ ಈ ಸೂಚನೆಗಳ ಪಟ್ಟಿಯನ್ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಈ ಸೂಚನೆಗಳ ಪಟ್ಟಿಯನ್ನ ನಾವು ಸಿ ಎನ್ ಸಿ ಪ್ರೋಗ್ರಾಮ್ ಅಂತ ಹೇಳಿ ಕರಿತೇವೆ ಗೊತ್ತಾಯ್ತಲ್ಲ ಸಿ ಎನ್ ಸಿ ಪ್ರೋಗ್ರಾಮ್ ಇಸ್ ದ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ ರಿಟರ್ನ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಓಕೆ ಥ್ಯಾಂಕ್ ಯು